ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈಸಿಯಾಗಿ 5 ನಿಮಿಷದಲ್ಲಿ ಯಾವ ಥರ ಬೆಣ್ಣೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ, ಅವರು ಡೈಲಿ ವ್ಲಾಗಲ್ಲಿ ನೋಡಿರ್ತಾರೆ. ಈ ಥರ ನಾನು ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ನಾನು ಕೆನೆನ ಸ್ಟೋರ್ ಮಾಡಿಟ್ಕೊಂಡಿರ್ತೀನಿ, ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ. ಆಲ್ಮೋಸ್ಟ್ ಇದು 8-9 ದಿನದ ಕೆನೆ ಇದು ಎರಡು ಸೇರಿ. ಫ್ರಿಡ್ಜಲ್ಲಿ ಇಡೋದ್ರಿಂದ ಬೆಣ್ಣೆ ಬೇಗ ಬರ್ತೈತಿ ಮತ್ತು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರ್ತೈತೆ ತೆಗೆಯೋದಕ್ಕೆ. ಇಲ್ಲ ಅಂತ ಹೇಳಿದ್ರೆ ಈ ಥರ ಐಸ್ ಕ್ಯೂಬ್ಸ್ ಕೂಡ ನೀವು ಮಿಕ್ಸಿ ಮಾಡೋವಾಗ ಹಾಕ್ಕೋಬೋದು. ಹಾಗೆ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಬೆಣ್ಣೆ ಮಾಡೋದನ್ನ ಯಾವ ಥರ ಅಂತ ತೋರಿಸಿದ್ದೀನಿ, ಅದು ಕಡುಗೋಲಿಂದ ಮಾಡಿದ್ದೀನಿ. ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದರು ಮಿಕ್ಸಿನಲ್ಲಿ ಇನ್ನೂ ಬೇಗ ಆಗುತ್ತೆ, ನೀನು ಟ್ರೈ ಮಾಡಿ ನೋಡು ಅಂಥೇಳಿ. ಸೊ ಇವಾಗ ಈ ಥರ ಮಾಡ್ತಾ ಇದ್ದೀನಿ, ತುಂಬಾ ಬೇಗ ಆಗುತ್ತೆ ಇದು, ಒಂದು 5 ನಿಮಿಷದಲ್ಲಿ ಆಗೋಗುತ್ತೆ. ಸೊ ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ, ನೀವು ಈ ಥರ ಟ್ರೈ ಮಾಡಿ ನೋಡ್ರಿ. ನೋಡ್ರಿ, ನಿಮಗೆ ಈಗ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಸೊ ಇದೇ ಥರ ಇವಾಗ ಎಲ್ಲ ಕೆನೆನ ನಾನು ಮಿಕ್ಸಿ ಮಾಡ್ಕೊತೇನೆ ಫ್ರೆಂಡ್ಸ್. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲಲ್ಲಿ ನೀವು ಹೆಲ್ತ್ ಟಿಪ್ಸ್ ಬಗ್ಗೆ ಆಗಿರ್ಬೋದು, ಕಿಚನ್ ಟಿಪ್ಸ್ ಬಗ್ಗೆ ಆಗಿರ್ಬೋದು, ಸೊ ನೀವು ತಿಳ್ಕೊತಾ ಹೋಗ್ತೀರಾ. ಸೊ ಅದಕ್ಕೆ ನೀವು ಯಾವ ವಿಡಿಯೋನು ಮಿಸ್ ಆಗಬಾರ್ದು ಅಂತ ಹೇಳಿದರೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಕೊಡಿ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ಸೊ ಇವಾಗ ಎಲ್ಲ ಮಾಡಿದ್ದಾಯಿತು, ಸೊ ತೋರಿಸ್ತೀನಿ ನಿಮ್ಗೆ ಇವಾಗ ಯಾವ ಥರ ಬಂದಿದೆ ಅಂಥೇಳಿ. ಹಾಗೆ ನಾನು ಮನೆಯಲ್ಲೇ ಯಾವ ಥರ ಪರ್ಫೆಕ್ಟಾಗಿ ತುಪ್ಪನ ಮಾಡ್ಕೊಳ್ಳೋದು ಅಂಥೇಳಿ ವಿಡಿಯೋ ಕೂಡ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಆ ವಿಡಿಯೋ ಕೂಡ ನೋಡ್ಬೋದು. ಆ ವಿಡಿಯೋನ ನಾನು ಎಂಡ್ ಸ್ಕ್ರೀನಲ್ಲಿ ಶೇರ್ ಮಾಡ್ತೀನಿ, ನೀವು ಅಲ್ಲಿಂದ ನೋಡ್ಬೋದು.